ಹಾಯ್ ಫ್ರೆಂಡ್ಸ್, ನಮ್ಮ ಶ್ರೀ ಸ್ವಾದಿಷ್ಟ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಟೊಮ್ಯಾಟೊ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ತುಂಬ ಸುಲಭವಾಗಿ, ತುಂಬ ರುಚಿಕರವಾಗಿ ಬೇಗನೆ ಮಾಡಿಬಿಡ್ಬೋದು. ಅದು ಹೇಗೆ ಅಂತಂದರೆ ನೋಡಿ, ನಾನು ಮೊದಲು ಈಗ ಒಂದು ಪಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಕಾದ ನಂತರ 1 ಸ್ಪೂನಷ್ಟು ಜೀರಿಗೆ, ಮತ್ತು ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ 2 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಇಂಚಷ್ಟು ದಾಲ್ಚಿನ್ನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 3-4 ಮೆಣಸುಕಾಳನ್ನು ಹಾಕ್ಕೊಳ್ಬೇಕು. ಇಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಆವಾಗ ಸ್ವಲ್ಪ ನಾನು 1 ಎಳೆಯಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ನಂತರ 2-3 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ರುಚಿಯಾಗುತ್ತೆ ಸಾಂಬಾರು ನೋಡಿ. ನಂತರ 1 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಸ್ವಲ್ಪ ಫ್ರೈ ಆಗಬೇಕು. 1 ನಿಮಿಷಗಳ ಕಾಲ ಇದು ಫ್ರೈ ಮಾಡಿಕೊಳ್ಬೇಕು ನೋಡಿ. ನಂತರದಲ್ಲಿ ನಾವು ಟೊಮಾಟೋವನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಟೊಮಾಟೋವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ಜಾಸ್ತಿ ಟೊಮಾಟೋವನ್ನು ಹಾಕ್ಕೊಳ್ಳಿ ನೋಡಿ. ನಾನು ದೊಡ್ಡದಾದ 2 ಟೊಮಾಟೋವನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಿದನ್ನು ನೀಟಾಗಿ, ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲೇ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಬೇಗನೆ ಫ್ರೈ ಆಗುತ್ತೆ ನೋಡಿ. ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ಹಾಗಾಗಿ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ನಿಮಿಷಗಳ ಕಾಲ ನಾನು ಮುಚ್ಚಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ 2 ನಿಮಿಷ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿ ಎಣ್ಣೆಯಲ್ಲೇ ಫ್ರೈ ಆಗಬೇಕಿದು. ಇಷ್ಟು ಆದ ನಂತರ ನಾವು ಇದನ್ನು 1-5 ನಿಮಿಷಗಳ ಕಾಲ ಆರ್ಲಿಕ್ಕೆ ಬಿಡಬೇಕು. ಆರಿದ ನಂತರ ರುಬ್ಬಿಕೊಳ್ಬೇಕು ನೋಡಿ. ನಾನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಬೇಕು. ನಂತರ 2 ಒಣಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ. ನಂತರ 1 ಎಳೆ ಕರಿಬೇವನ್ನು ಹಾಕಬೇಕು. ನಂತರ 1 ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು. ಇಷ್ಟು ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಲೋ ಫ್ಲೇಮ್ ಇಟ್ಟೆ ನಾವು ಇದೆಲ್ಲ ಸಾಮಾನುಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಾಂಬಾರ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ತುಂಬ ಲೋ ಫ್ಲೇಮಲ್ಲಿಟ್ಟೆ ಹಾಕಬೇಕು, ಇಲ್ಲ ಸೀದು ಹೋಗ್ಬಿಡುತ್ತೆ. ನಂತರ ನಾವು ರುಬ್ಬಿದ್ವಲ್ವ ಟೊಮೊಟೊ ಈರುಳ್ಳಿ ಮತ್ತು ಮಸಾಲವನ್ನು ರುಬ್ಬಿರ್ತೀವಲ್ವ, ಆ ರುಬ್ಬಿದ ಮಸಾಲವನ್ನು ಹಾಕ್ಕೊಳ್ಬೇಕು. ನಂತರ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿದ ನಂತರ ನಾನು ಸ್ವಲ್ಪ ಹಸಿ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಇಷ್ಟು ಹಾಕಿದ ನಂತರ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಹಾಕಿದ ನಂತರ ನೀಟಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ಇದನ್ನು 1-5 ನಿಮಿಷಗಳ ಕಾಲ ಕುದಿಸ್ಬೇಕು ನೋಡಿ. ಈ ರೀತಿಯಾಗಿದೆ. ಇನ್ನು ತೆಳ್ಳಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತೆಳ್ಳಗೆ ಮಾಡ್ಕೊಳ್ಬೋದು. ಟೊಮಾಟೊ ಹುಳಿ ಇರ್ತಾವಲ್ವ, ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನಾದರೂ ಹಾಕ್ಕೊಳ್ಬೋದು, ಸಕ್ಕರೆನಾದರೂ ಹಾಕ್ಕೊಳ್ಬೋದು ನೋಡಿ. ಈ ರೀತಿಯಾಗಿರುತ್ತೆ. ಇದನ್ನು ನಾವು 5-10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೆ ನಾವು ಮಾಡ್ಕೊಳ್ಬೋದು ನೋಡಿ. ಇದನ್ನು ನಾವು 5 ನಿಮಿಷ ಕುದಿಯೋದಕ್ಕೆ ಇಟ್ಟಿದ್ವಲ್ವ, ಕುದಿ ಬರ್ತಾ ಇದೆ. ಈ ಸಾಂಬಾರು ಬಿಸಿ ಅನ್ನ ತುಪ್ಪದ ಜೊತೆ ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಈ ರೆಸಿಪಿನ ನೀವು ಟ್ರೈ ಮಾಡಿ. ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.